ಬಾರ್ಲಿ ಅಂದರೆ ಏನು ಅಂತ ತುಂಬ ಜನಕ್ಕೆ ಗೊತ್ತಿರಲ್ಲ ಆ್ಯಕ್ಚುಲಿ. ಹಾಯ್, ಹೆಲೋ, ನಮಸ್ಕಾರ ಎಲ್ರಿಗೂ. ಮನೆಮದ್ದು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಬಾರ್ಲಿ ಅನ್ನೋದು ತುಂಬ ಜನಕ್ಕೆ ಗೊತ್ತಿರುತ್ತೆ ಅಲ್ವಾ? ತುಂಬ ಜನ ಪ್ರತಿದಿನ ಮನೆಯಲ್ಲಿ ಇದನ್ನ ಬಳಕೆ ಕೂಡ ಮಾಡ್ತಾರೆ ಆ್ಯಕ್ಚುಲಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಆ ಬಾರ್ಲಿಯಿಂದ ಪೌಡರ್ ಮಾಡೋದು ಹೇಗೆ ಅನ್ನೋದನ್ನು ಹೇಳ್ತೀನಿ. ತುಂಬ ಜನ ಕೇಳ್ತಾ ಇದ್ರು ಬಾರ್ಲಿ ಪೌಡರ್ನ ಹೇಗೆ ಮಾಡೋದು ಅಂತ ಹೇಳಿ. ಅದಕ್ಕಾಗಿ ಬಾರ್ಲಿ ಪೌಡರ್ ಮಾಡೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಹಾಗೆ ಬಾರ್ಲಿಯಿಂದ ನಮಗೆ ಏನೇನು ಬೆನಿಫಿಟ್ಸ್ ಇದೆ, ಹೆಲ್ತ್ಗೆ, ಆರೋಗ್ಯಕ್ಕೆ ಏನೇನು ಹೆಲ್ಪ್ ಆಗುತ್ತೆ ಬಾರ್ಲಿ ತಿಂದರೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬಾರ್ಲಿ ಅಂದರೆ ಏನು ಅಂತ ತುಂಬ ಜನಕ್ಕೆ ಗೊತ್ತಿರಲ್ಲ ಆ್ಯಕ್ಚುಲಿ. ಸೊ ಇದು ಬಾರ್ಲಿ ನಮಗೆ ದಿನಸಿ ಅಂಗಡಿಗಳಲ್ಲಿ ಕೇಳಿದರೆ ಕೊಡ್ತಾರೆ. ಸೊ ಇದನ್ನು ಹೀಗೆ ಡೈರೆಕ್ಟಾಗಿ ಬೇಕಂದರೆ ನಾವು ಬೇಯಿಸಿ ಬಾರ್ಲಿ ನೀರು ಮಾಡಿನೂ ಯೂಸ್ ಮಾಡಬಹುದು. ಇಲ್ಲ ಆದರೆ ತುಂಬ ಈಸಿ ಮೆಥಡ್ ಅಂತ ಹೇಳಿದರೆ ಬಾರ್ಲಿ ಪೌಡರ್ ಮಾಡ್ಕೊಳ್ಳೋದು. ತುಂಬ ಜನ ಕೇಳ್ತಾ ಇದ್ರು ಬಾರ್ಲಿ ಪೌಡರ್ ಮಾಡೋದು ಹೇಗೆ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ಬಾರ್ಲಿ ಪೌಡರ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನು 100 ಗ್ರಾಮ್ ಆಗುವಷ್ಟು ಬಾರ್ಲಿನ ತೊಗೊಂಡಿದ್ದೀನಿ. ಅದನ್ನು ತೊಳೆದು ಒಣಗಿಸಿ ಇಟ್ಕೊಳ್ಬೇಕು. ನೀರು ಪಸೆ ಸ್ವಲ್ಪ ಕೂಡ ಇರಬಾರ್ದು. ಬಾಣಲೆಗೆ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಹುರಿಬೇಕು. ಅದು ಸರಿಯಾಗಿ ಡ್ರೈ ಥರ ಆಗಬೇಕು, ಯಾಕಂದರೆ ನಮಗೆ ಪೌಡರ್ ಮಾಡೋಕ್ಕೆ ಈಸಿ ಆಗಬೇಕಂದ್ರೆ ಸರಿಯಾಗಿ ಡ್ರೈ ಆಗಬೇಕು. ಸೊ ನಾವು ಕರೆಕ್ಟಾಗಿ ಹುರಿಬೇಕು. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರಿದ್ರೆ ಸಾಕಾಗುತ್ತೆ. ಈ ಬಾರ್ಲಿ ಇದೆ ಅಲ್ಲ, ನಾವು ಡೈರೆಕ್ಟಾಗಿ ಬೇಯಿಸೋಕೆ ಹೋದರೆ ಅದು ತುಂಬಾ ಗಟ್ಟಿ ಇರುತ್ತೆ. ಹಾಗಾಗಿ ಈ ಥರ ಪೌಡರ್ ಮಾಡ್ಕೊಳ್ಳೋದು ಈಸಿ ಆಗುತ್ತೆ ನಮಗೆ. ಇದನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಯೂಸ್ ಮಾಡ್ಬೋದು. ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ಈ ಬಾರ್ಲಿ ಹೆಲ್ಪ್ ಮಾಡುತ್ತೆ. ಮೇಯ್ನಾಗಿ ಹೇಳೋದಂತ ಹೇಳಿದರೆ ಹೃದಯ ಸಂಬಂಧಿ ತೊಂದರೆಗಳು ಏನಾದರೂ ಇದ್ದರೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ಕೊಲೆಸ್ಟ್ರಾಲ್ ಲೆವೆಲ್, ಅಂದರೆ ನಮ್ಮ ದೇಹದಲ್ಲಿ ಏನು ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಇರುತ್ತಲ್ಲ, ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ತುಂಬಾ ಹೆಲ್ಪ್ ಮಾಡುವಂಥದ್ದು ಇದೊಂದು. ಅದೇ ರೀತಿ ಇದರಲ್ಲಿ ಫೈಬರ್ ಕಂಟೆಂಟ್ ತುಂಬಾ ಇರೋದ್ರಿಂದ ಜೀರ್ಣಶಕ್ತಿಗೆ ಅಥವಾ ನಮ್ಮ ಜೀರ್ಣ ವ್ಯವಸ್ಥೆಗೆ ತುಂಬಾ ಒಳ್ಳೆಯದು. ಇದರಿಂದಾಗಿ ಮಲಬದ್ಧತೆಯಂತಹ ಆರೋಗ್ಯ ಸಮಸ್ಯೆಗಳು ನಮ್ಮನ್ನು ಕಾಡೋದಿಲ್ಲ. ಮೋಷನ್ ಎಲ್ಲ ಕ್ಲಿಯರ್ ಆಗಿ ಹೋಗೋದಕ್ಕೆ ಕೂಡ ಈ ಬಾರ್ಲಿಯಿಂದ ನಾವು ಬಾರ್ಲಿಯನ್ನು ಡೈಲಿ ಯೂಸ್ ಮಾಡೋದು ಹೆಲ್ಪ್ ಆಗುತ್ತೆ. ಇನ್ನು ನೆಕ್ಸ್ಟ್ ಒನ್ ಅಂತ ಹೇಳಿದರೆ ನಮ್ಮ ಬ್ಲಡ್ ಶುಗರ್ ಲೆವೆಲ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ನಾವು ಏನು ಹೇಳ್ತೀವಿ, ಗೋಧಿಯೆಲ್ಲ ತಿನ್ನಬೇಕು ಅಂತ ಹೇಳ್ತಾರೆ ಕೆಲವೊಮ್ಮೆ ಶುಗರ್ ಎಲ್ಲ ಇದ್ದಾಗ, ರೈಸನ್ನು ಆದಷ್ಟು ಅವಾಯ್ಡ್ ಮಾಡಿ ಅಂತ. ಸೊ ಆ ಥರ ಇರುವಾಗ ಈ ಇವನ್ ರಾಗಿ ಕೂಡ ಒಳ್ಳೆಯದಲ್ವ. ಸೊ ರಾಗಿ ಜೊತೆಯಲ್ಲಿ ಈ ಬಾರ್ಲಿ ಕೂಡ ಅಷ್ಟೇ ಒಳ್ಳೆಯದು ಶುಗರ್ ಲೆವೆಲ್ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ, ಅಂದರೆ ಬ್ಲಡ್ ಶುಗರ್ ಲೆವೆಲ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುವಂಥದ್ದು. ಇನ್ನೊಂದಂತ ಹೇಳಿದರೆ ವೆಯ್ಟ್ ಲಾಸ್ಗೆ ಕೂಡ ತುಂಬಾ ಹೆಲ್ಪ್ ಮಾಡುತ್ತಿದ್ದು. ನಾನು ಆವಾಗಲೇ ಹೇಳ್ದಂಗೆ ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಜೀರ್ಣಶಕ್ತಿ ಕರೆಕ್ಟಾಗಿ ಆಗುತ್ತೆ. ಅದರಿಂದಾಗಿ ನಮಗೆ ದೇಹದಲ್ಲಿ ಏನು ಎಕ್ಸ್ಟ್ರಾ ಫ್ಯಾಟ್ ಎಲ್ಲ ಇದ್ದರೆ ಕೂಡ ಬರ್ನ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇನ್ನೊಂದು ತುಂಬ ಇಂಪಾರ್ಟೆಂಟ್, ನಾನು ಆಲ್ರೆಡಿ ಹೇಳಿದ್ದೀನಿ ಇದನ್ನು, ಕೆಲವೊಂದು ವಿಡಿಯೋ ಕೂಡ ಶೇರ್ ಮಾಡಿದ್ದೆ, ಉರಿಮೂತ್ರ ಅಥವಾ ಯುರಿನ್ ಇನ್ಫೆಕ್ಷನ್ ಈ ಥರ ಸಮಸ್ಯೆ ಇರುತ್ತೆ, ಹಾಗೆ ಕಿಡ್ನಿ ಸ್ಟೋನ್ ಎಲ್ಲ ಆಗಿರುತ್ತಲ್ಲ, ಅವರಿಗೆ ಎಲ್ಲ ಕೂಡ ಇದು ಒಂದು ಬೆಸ್ಟ್ ಮೆಡಿಸಿನ್ ಥರನೇ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಈ ಬಾರ್ಲಿ ನೀರನ್ನು ಪ್ರತಿದಿನ ಕುಡಿಯೋ ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ಯುರಿನ್ ಇನ್ಫೆಕ್ಷನ್ ಅಥವಾ ಮೂತ್ರನಾಳದಲ್ಲಿ ಸೋಂಕು, ಮೂತ್ರಕೋಶದಲ್ಲಿ ಕಲ್ಲಾಗೋದು, ಕಿಡ್ನಿ ಸ್ಟೋನ್, ಗಾಲ್ ಬ್ಲಾಡರ್ ಸ್ಟೋನ್ ಎಲ್ಲ ಇದ್ದರೆ ಅದೆಲ್ಲ ಕೂಡ ಕಡಿಮೆ ಆಗುತ್ತೆ. ಇದೀಗ ಸರಿಯಾಗಿ ಕೆಂಪುಗಾಗಿದೆ, ಇಷ್ಟು ಫ್ರೈ ಆದರೆ ಸಾಕು. ಈಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಹೀಗೆ ತಣ್ಣಗಾಗೋಕ್ಕೆ ಬಿಡ್ತೀನಿ. ಇದೀಗ ಸರಿಯಾಗಿ ತಣ್ಣಗಾಗಿದೆ, ಇದನ್ನು ನಾವು ಪೌಡರ್ ಮಾಡ್ಕೊಳ್ಬೇಕು. ಇದಕ್ಕೆ ನೀವು ಬೇಕಂದರೆ ಪೌಡರ್ ಮಾಡುವಾಗಲೇ ಒಂದೆರಡು ಏಲಕ್ಕಿ ಕೂಡ ಹಾಕ್ಕೊಳ್ಬಹುದು, ನಿಮಗೆ ಸ್ಮೆಲ್ ಇಷ್ಟ ಆಗುತ್ತೆ ಅಂತಾದರೆ, ಇಲ್ಲ ಆದರೆ ಈ ಥರ ಪ್ಲೇನ್ ಮಾಡಿ ಇಟ್ಕೊಳ್ಬಹುದು. ಇದನ್ನು ಈಗ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು, ಎಷ್ಟಾಗುತ್ತೆ ಅಷ್ಟು ನುಣ್ಣಗೆ ಮಾಡ್ಕೊಳ್ಬೇಕು. ಇದೀಗ ಫುಲ್ ಪೌಡರ್ ಆಗಿದೆ. ನಾವು ಇಡೀ ಬಾರ್ಲಿ ಬೇಯಿಸೋಕ್ಕೆ ಕಷ್ಟ ಆಗುತ್ತೆ ಪ್ರತಿದಿನ ಅನ್ನುವಾಗ ಈ ಥರ ಪೌಡರ್ ಮಾಡಿ ಇಟ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ. ಇದನ್ನು ಹಿಂಗೆ ತಣ್ಣಗಾಗೋಕ್ಕೆ ಬಿಡ್ತೀನಿ. ಡಬ್ಬಕ್ಕೆ ಹಾಕೋವಾಗ ನಾವು ಇದು ಸರಿಯಾಗಿ ತಣ್ಣಗೆ ಮಾಡಿನೇ ಹಾಕಬೇಕು, ಯಾಕಂದರೆ ನಾವು ಮಿಕ್ಸಿ ಮಾಡಿದಾಗ ಸ್ವಲ್ಪ ಬಿಸಿಯಾಗಿರುತ್ತೆ ಅಲ್ವಾ ಜಾರೆಲ್ಲ. ಸೊ ಸ್ವಲ್ಪ ತಣ್ಣಗಾಗೋಕ್ಕೆ ಹಿಂಗೆ ಬಿಡ್ತೀನಿ. ಇವಾಗ ನಾನು ತುಂಬ ಸಿಂಪಲ್ಲಾಗಿ ಈ ಬಾರ್ಲಿ ಪೌಡರ್ನ ಯೂಸ್ ಮಾಡಿಕೊಂಡು ಬಾರ್ಲಿ ನೀರನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಫಸ್ಟಿಗೆ ನಾನು
ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಬಾರ್ಲಿ ಪೌಡರ್ನ ತೊಗೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು. ಇದಕ್ಕೆ ನಾನು ಫುಲ್ ಒಂದು ಲೋಟ ಆಗುವಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ನೀವು ಬಾರ್ಲಿ ನೀರು ಎಷ್ಟು ಜಾಸ್ತಿ ಬೇಕಂದರೆ ಮಾಡಿಕೊಂಡು ಕುಡಿಬಹುದು, ಇಲ್ಲ ಜಾಸ್ತಿ ಕುಡಿಯೋಕ್ಕೆ ಇಷ್ಟ ಆಗಲ್ಲ ಆದರೆ ಸ್ವಲ್ಪನೇ ಹಾಕ್ಕೊಂಡು ಕೂಡ ಕುಡಿಬಹುದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ತುಂಬ ನುಣ್ಣಗೆ ಏನಾದರೂ ಪೌಡರ್ ಮಾಡ್ಕೊಳ್ಳಲಿಲ್ಲ ಆದರೆ ಒಂದು 10 ನಿಮಿಷ ಆಗುವಷ್ಟೊತ್ತು ನೀರಲ್ಲಿ ನೆನೆಸಿ ಇಡಬೇಕಾಗತ್ತೆ. ಫುಲ್ ನೈಸ್ ಪೌಡರ್ ಆಗಿದೆ ಅಂತಾದರೆ ನೀರಲ್ಲಿ ಮತ್ತೆ ನೆನೆಸಿ ಇಡೋ ಅವಶ್ಯಕತೆ ಇರಲ್ಲ, ಡೈರೆಕ್ಟಾಗಿ ಕುದಿಸ್ಬಹುದು. ಸೊ ಈ ಬಾರ್ಲಿ ಪೌಡರ್ನ ಯೂಸ್ ಮಾಡಿಕೊಂಡು ನಾವು ಒಂದು 3-4 ಥರದಲ್ಲಿ ಮಾಡಬಹುದು ಬಾರ್ಲಿನ. ತುಂಬ ಡಿಫ್ರೆಂಟ್ ಆಗಿಯೇ ಮಾಡಬಹುದು, ಟೇಸ್ಟ್ ಕೂಡ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಇವಾಗ ನಾನು ಮಾಡ್ತಾ ಇರೋದು ತುಂಬ ಅಂದರೆ ತುಂಬ ಸಿಂಪಲ್ ಆಗಿ ಮಾಡುವಂತಹ ಮೆಥಡ್. ಇದಕ್ಕೇನು ಜಾಸ್ತಿ ಹೊತ್ತು ಕೂಡ ಬೇಕಾಗಲ್ಲ, ಬೇರೆ ಏನೂ ಬೇಕಾಗಿರಲ್ಲ, ಪಟ್ಟಂತ 5 ನಿಮಿಷದಲ್ಲಿ ಮುಗಿಸ್ಬೋದು. ಇದನ್ನೀಗ ಚೆನ್ನಾಗಿ ಕುದಿಸ್ಬೇಕು. ಇದನ್ನು ಒಂದು 5 ನಿಮಿಷ ಅಷ್ಟೊತ್ತು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಆಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಬೋದು. ಇದನ್ನು ನೀವು ಸೋಸೋದೇನು ಬೇಡ ಆಗುತ್ತೆ. ಯಾಕಂತ ಹೇಳಿದರೆ ಬಾರ್ಲಿ ಏನಾದರೂ ಸ್ವಲ್ಪ ಉಳ್ಕೊಂಡಿದ್ರೆ ಕೂಡ ಅದು ಹಾಗೆ ಹೊಟ್ಟೆಗೆ ಹೋದರೆ ತುಂಬಾ ಒಳ್ಳೆಯದಿದು ದೇಹಕ್ಕೆ. ನಾವು ಫೈನ್ ಪೌಡರ್ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಇರುತ್ತೆ ತಳದಲ್ಲಿ ಎಷ್ಟೋ ಆದರೂ ಕೂಡ. ನಿಮಗೆ ಅದು ಕೂಡ ಇಷ್ಟ ಆಗಲ್ಲ ಅಂತಂದರೆ ನೀವು ಬೇಕಂದರೆ ಸೋಸ್ಕೊಳ್ಬಹುದು. ಇದನ್ನು ಪ್ರತಿದಿನ ಬೇಕಂದರೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬಹುದು. ಖಾಲಿ ಹೊಟ್ಟೆಯಲ್ಲಿ ಕುಡಿಯೋಕ್ಕೆ ಆಗ್ತಿಲ್ಲ ಅಂತಂದರೆ ನೀವು ದಿನದ ಯಾವ ಟೈಮಲ್ಲಿ ಬೇಕಂದರೂ ಕುಡಿಬಹುದು. ಇದನ್ನು ನಮ್ಮ ಆರೋಗ್ಯಕ್ಕೆ ತುಂಬಾ ಹೆಲ್ಪ್ ಆಗುವಂತಹ ಒಂದು ನ್ಯಾಚುರಲ್ ಡ್ರಿಂಕ್ ಅಂತಲೇ ಹೇಳಬಹುದು. ಈ ಬಾರ್ಲಿನ ಪ್ರತಿದಿನ ಕುಡಿಯೋದು ಅಭ್ಯಾಸ ಮಾಡಿಕೊಂಡ್ರೆ ದೇಹಕ್ಕೆ ತುಂಬಾ ತಂಪಿದು. ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿರುವಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ, ಹಾಗೆ ಬಾರ್ಲಿ ಪೌಡರ್ ಮಾಡುವಂತಹ ವಿಧಾನ, ಬಾರ್ಲಿ ನೀರು ಮಾಡುವಂತಹ ವಿಧಾನ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.